ನನ್ನ ವೈಯಕ್ತಿಕ ಕೇಳಿದರೆ ಬಾರ್ಗಳನ್ನು ಸತತವಾಗಿ ಬಂದ್ ಮಾಡೋದು ಚಲೋ ನನ್ನ ಕೇಳಿದರೆ ಸತತವಾಗಿ ಬಂದ್ ಮಾಡೋದು ಚಲೋ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 20,000 ಕೋಟಿ ಲಿಕ್ಕರ್ ರೆವಿನ್ಯೂ ಐತಿ ಅದರ ಅರ್ಥ ಸುಮಾರು ಒಂದು 70,000 ಕೋಟಿ ಲಿಕ್ಕರ್ ಸೇಲ್ ಆಕೈತಿ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ಅದರಲ್ಲಿ ಒಂದು 10,000 ಕೋಟಿ ಲಿಕ್ಕರ್ ದೊಡ್ಡ ಸೌಕಾರ ಮಂದಿ ಕುಡಿತಾರೆ ಅಂತ ನಾವು ಲೆಕ್ಕ ಹಿಡಿದ್ರೆ ಸುಮಾರು ಒಂದು 70,000 ಕೋಟಿ ಲಿಕ್ಕರ್ ಬಡೂರು ಕುಡಿ ಅಂತ ಬಡೂರು ಇಂದ ಬರುವಂತ ದುಡ್ಡು ನಾವು ಸಮಾಜ ಕಲ್ಯಾಣ ಇಲಾಖೆ ಅಥವಾ ಬೇರೆ ಬೇರೆ ಸ್ಕೀಮ್ ಗಳನ್ನು ಏನು ಮಾಡುತ್ತೇವೆ ಬಡೂರು ಸಂಬಂಧ ಅದೆಲ್ಲದೂ ಕೂಡ ಒಂದು 30-35,000 ಕೋಟಿ ಖರ್ಚು ಮಾಡುತ್ತೇವೆ ರಾಜ್ಯ ಸರ್ಕಾರದಿಂದ ಅಂದ್ರೆ ನಾವು ಆಕ್ಚುಲಿ ಅವರಿಗೆ ಮೇಲೆ ಏನು ಖರ್ಚು ಮಾಡುತ್ತೇವೆ ಅದಕ್ಕಿಂತ ಹೆಚ್ಚು ಸೇರಿದಲ್ಲಿ ಅವರು ಖರ್ಚು ಮಾಡ್ತಾರೆ ಇವಾಗ ಇಷ್ಟು ದಿನ ಈಗ 45 ದಿನ ಈಗ ಏನು ಲಾಕ್ಡೌನ್ ಆಗಿತ್ತು ಈ ಸಂದರ್ಭದಲ್ಲಿ ಸೇರೆ ಬಂದ್ ಆಗಿದ್ದಕ್ಕೆ ಎಲ್ಲರ ಮನೆಯಾಗ ಯಾವುದೋ ಊಟದ ತೊಂದರೆ ಆಗಲಿಲ್ಲ ಸರ್ಕಾರದ ರೇಷನ್ ಇತ್ತು ಅದರ ಜೊತೆ ಅವರದ ಏನಿತ್ತು ಅದರಲ್ಲೇ ಕರೆಕ್ಟ್ ಆಗಿತ್ತು ಎಲ್ಲ ಮನೆಯೊಳಗೆ ಎಲ್ಲರೂ ಸುಖ ಸಂತೋಷದಿಂದ ಇದ್ದರು ಸೇರೆ ಅಂಗಡಿ ಶುರುವಾದ್ವು ಅಂತಂದ್ರೆ ಮತ್ತೆ ಮನೆಯಾಗ ಹೊಡೆದಾಟ ಬಡದಾಟ ಎಲ್ಲ ದುಡ್ಡೆಲ್ಲ ದುಡ್ಡು ಒಯ್ದು ಸೇರೆ ಅಂಗಡಿಗೆ ಹಾಕುವಂತ ಶುರು ಆಕೈತಿ ನಾನು ಕೇಳಿದ್ರೆ ಇದು ಕೇವಲ ನಮ್ಮ ರಾಜ್ಯದಲ್ಲಿ ಸರಾಯಿ ನಿಷೇಧನ ಮಾಡಿದ್ರೆ ಉಪಯೋಗ ಆಗೋದಿಲ್ಲ ಇಡೀ ದೇಶಾದ್ಯಂತ ಸರಾಯಿ ನಿಷೇಧ ಆಗಬೇಕು ಅದಾದ್ರೆ ನಮ್ಮ ದೇಶಕ್ಕೆ ನಿಜವಾಗಿ ಒಳ್ಳೆಯದಾಕೈತಂತೆ ನನ್ನ ವೈಯಕ್ತಿಕ ಅಭಿಪ್ರಾಯ ಈ ವಿಷಯವಾಗಿ ನಾನು ಸದನದಲ್ಲಿ ಕೂಡ ನಾನು ಭಾಳ ಮಾತಾಡೇನಿ ಆದರೆ ಏನು ಸರ್ಕಾರಗಳು ಡಿಸಿಷನ್ ತಗೊಂಡಿದಾವ ಸರಾಯಿ ಓಪನ್ ಮಾಡಬೇಕಂತ ನಾನು ವೈಯಕ್ತಿಕ ಕೇಳಿದ್ರೆ ಮಾಡಬರದಿತ್ತು।